ಭಾರತದ ದ ಗಣಪ ಜಪಾನ್ನಲ್ಲೂ ಇದ್ದಾನೆ ಭಾರತದ ಸಂಸ್ಕೃತ ಶಬ್ದ ಜಪಾನ್ನಲ್ಲೂ ಇದೆ ಅಲ್ಲಿನ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಗೆ ಸನಿಹದಲ್ಲಿದೆ ಇದೇಗಾಯಿತು ಅಂತೀರಾ ಎಸ್ ಅದಕ್ಕೆ ಕಾರಣನೇ ಆ ಬೌದ್ಧ ಭಿಕ್ಷು ಜಪಾನ್ ಭಾರತದ ಅತ್ಯಂತ ಮಿತ್ರ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಇಲ್ಲಿನವರೆಗೂ ಭಾರತ ಅಂದ್ರೆ ದೋಸ್ತ್ ಇಂತಹ ಜಪಾನ್ನಲ್ಲಿ ಭಾರತದ ಪರಂಪರೆ ಅಂದ್ರೆ ಭಾರೀ ಗೌರವ ಅದರಲ್ಲೂ ಆ ಒಬ್ಬ ಬೌದ್ಧ ಭಿಕ್ಷು ಹುಟ್ಟು ಹಾಕಿದ ಬದಲಾವಣೆ ಇಡೀ ಜಪಾನ್ ಸಂಸ್ಕೃತಿಯನ್ನೇ ಪ್ರಭಾವಿಸಿತು ಆ ಬೌದ್ಧ ಭಿಕ್ಷು ಬೇರೆ ಯಾರು ಅಲ್ಲ ಜಪಾನ್ ಯಾರನ್ನ ಪ್ರಾತಸ್ಮರಣೀಯರು ಅಂತ ಕರೀತೋ ಯಾವತ್ತಿಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೋ ಅವರೇ ಬೋಧಿಸೇನ ಸ್ನೇಹಿತರೆ ಭಾರತದಿಂದ ಜಪಾನ್ಗೆ ಮೊದಲು ಹೋಗಿದ್ದ ವ್ಯಕ್ತಿ ಅಂದ್ರೆ ಬೋಧಿಸೇನ ಅಲ್ಲಿ ಭಾರತೀಯ ಸಂಸ್ಕೃತಿ ಸಂಸ್ಕೃತ ಪ್ರಚಾರ ಆಗೋದಕ್ಕೂ ಕಾರಣನು ಅದೇ ಬೋಧಿಸೇನ ಬೋಧಿಸೇನ ಅವರು ಬೀರಿದ ದಟ್ಟ ಪ್ರಭಾವದಿಂದಾಗಿ ಜಪಾನ್ ಭಾರತಕ್ಕೆ ಇಷ್ಟೊಂದು ಹತ್ತಿರವಾಗಿದೆ ಇಲ್ಲಿನ ಸಂಸ್ಕೃತಿ ಭಾಷೆ ಆಚಾರ ವಿಚಾರಗಳನ್ನು ಗೌರವಿಸುತ್ತಿದೆ ಬೋಧಿಸೇನ ಮೂಲತಃ ಮಧುರೈನ ಓರ್ವ ಬೌದ್ಧ ಭಿಕ್ಷು ಅವರ ಕಾಲಮಾನ ಶಕ ಉತ್ತರ 704 ರಿಂದ 760 ರವರೆಗೆ ಆಗಿತ್ತು ಬೌದ್ಧ ಮತದ ಮೂಲಕ ಸಾಕ್ಷಾತ್ಕಾರ ಪಡೆದುಕೊಂಡಿದ್ದ ಬೋಧಿಸೇನ ಮತ ಪ್ರಚಾರಕ್ಕೆ ಚೀನಾಕ್ಕೆ ಹೋಗಿದ್ರು ಆ ಕಾಲದಲ್ಲಿ ಬೌದ್ಧ ಹಿಂದೂ ಸಂಸ್ಕೃತ ವೇದದಲ್ಲಿ ಪಂಡಿತರಾಗಿದ್ದ ಬೋಧಿಸೇನ ಅವರಷ್ಟು ವಿದ್ವತ್ ಇದ್ದ ವ್ಯಕ್ತಿ ಬೇರಿಲ್ಲ ಅನ್ನೋ ರೀತಿ ಇತ್ತು ಇಂಥವರನ್ನ ಜಪಾನ್ನ ರಾಯಭಾರಿಯಾಗಿದ್ದ ತಾಜಿಹಿನೋ ಮಾಬಿಟೋ ಹಿರೋನಾರಿ ಎಂಬವರು ಭೇಟಿಯಾಗಿದ್ದು ಅವರಿಂದಾಗಿ ಬೋಧಿಸೇನ ಜಪಾನ್ ಪ್ರವಾಸ ಮಾಡೋ ಹಾಗಾಗಿತ್ತು ಬೋಧಿಸೇನ ಅವರು ಜಪಾನ್ಗೆ ಹೋಗುವವರೆಗೂ ಕೊರಿಯನ್ನರು ಚೀನಿಯರು ಹೇಳಿದ್ದೇ ಬೌದ್ಧ ಧರ್ಮ ಅಂತ ಇತ್ತು ಸಮುದ್ರ ಮಾರ್ಗದ ಮೂಲಕ ಶಕ ಉತ್ತರ 736 ರಲ್ಲಿ ಜಪಾನ್ನ ಒಸಕಾದ ನವೀವ ತಲುಪಿದ್ದ ಬೋಧಿಸೇನ ಅಲ್ಲಿ ಭಿಕ್ಷು ಗ್ಯೋಂಕಿ ಅವರನ್ನ ಭೇಟಿಯಾದ್ರು ಅಲ್ಲಿಂದ ಜಪಾನ್ ರಾಜ ಶೋಮು ಭೇಟಿಯಾಗಿದ್ದ ಬೋಧಿಸೇನ ಆ ನಂತರ ಬೌದ್ಧ ಧರ್ಮದ ಮೂಲವನ್ನ ಹೇಳಿದ್ರು ಇದು ಬೌದ್ಧ ಮತ ಜಪಾನ್ನ ಅಧಿಕೃತ ಮತವಾಗೋದಕ್ಕೆ ಕಾರಣವಾಯಿತು ಆ ನಂತರ ಕಿಗಾನ್ ಪರಂಪರೆಯ ಬೌದ್ಧ ಶಾಲೆಯನ್ನ ಬೋಧಿಸೇನ ಅವರು ಸ್ಥಾಪಿಸಿದ್ದು ಅಲ್ಲಿ ಸಂಸ್ಕೃತವು ಸೇರಿದಂತೆ ದಕ್ಷಿಣ ಭಾರತದ ನೃತ್ಯ ಕಲೆ ಅಂಶಗಳನ್ನು ಪಾಠ ಮಾಡಿದ್ರು ಸ್ನೇಹಿತರೆ ಬೋಧಿಸೇನ ಅವರ ಯಾತ್ರೆ ಯಾಕೆ ಮುಖ್ಯವಾಗುತ್ತೆ ಅಂದರೆ ಹಿಂದೂ ಧರ್ಮದ ಆಳ ಅಗಲಗಳನ್ನು ಚೆನ್ನಾಗಿ ಗೊತ್ತಿದ್ದ ಬೋಧಿಸೇನ ಅವರು ಅದರ ತಳಹದಿ ಮೇಲೆಯೇ ಜಪಾನ್ನಲ್ಲಿ ಬೌದ್ಧ ಮತದ ಪ್ರಚಾರ ಮಾಡಿದ್ರು ಸಂಸ್ಕೃತವನ್ನು ಕಲಿಸಿದ್ರು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ತಿಳಿಸೋಕೆ ಆಚರಿಸೋಕೆ ಕಾರಣರಾಗಿದ್ರು ಶಕ ಉತ್ತರ 760 ರವರೆಗೆ ಬೋಧಿಸೇನ ಅವರು ಜೀವಿಸಿದ್ದು ಅಲ್ಲಿಯವರೆಗೆ ಜಪಾನಿಯರಿಗೆ ಭಾರತೀಯತೆ ಬೌದ್ಧ ಮತದ ಮೂಲ ಅಂಶಗಳ ಬಗ್ಗೆ ಬೋಧಿಸಿದ್ರು ಇದರಿಂದಾಗಿ ಇಂದಿಗೂ ಭಾರತೀಯ ಸಂಸ್ಕೃತಿಯ ತಳಹದಿಯಲ್ಲೇ ಜಪಾನ್ ಬೌದ್ಧ ಮತ ನಿಂತಿದೆ ಅಲ್ಲೂ ಅನೇಕ ಹಿಂದೂ ಪದ್ಧತಿ ದೇವರ ವಿಗ್ರಹಗಳು ಕಾಣಸಿಗುತ್ತವೆ ಸಂಸ್ಕೃತ ಕಲಿಕೆ ಕೂಡ ಇದೆ ಕಳೆದ 1300 ವರ್ಷಗಳಿಂದ ಜಪಾನನ್ನು ಅದ್ಭುತವಾಗಿ ಪ್ರಭಾವಿಸಿದ ಓರ್ವ ಬೌದ್ಧ ಭಿಕ್ಷು ಅಂದರೆ ಅದು ಬೋಧಿಸೇನ ಅವರು ಇಡೀ ಜಪಾನ್ ಪರಿವರ್ತನೆಗೆ ಕಾರಣರಾದವರು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ